ಮಂಜುನಾಥ್ ನನಗೆ ಸ್ವಲ್ಪ ಟೈಮ್ ಸರಿ ಇಲ್ಲ ಅದಕ್ಕೆ ನಿನ್ನಂತ ಚಿಲ್ಲರ ಮನಸ್ಸಿನಿಂದ ಬಯಸಿಕೊಳ್ಳುತ್ತಿದ್ದೇನೆ ಮತ್ತೇನೇನಯ್ಯ ಊಟ ಮಾಡ್ಕೊಂಡು ಬರ್ತೀನಿ 2 ನಿಮಿಷ ಅಂಗಡಿ ನೋಡ್ಕೊಂಡು ಬಿಟ್ಟೋದ್ರೆ ನಿನ್ನ ಪಾಟಿಗೆ ನಿನ್ನ ಹಾರ್ಮೋನಿಯಂ ಬರ್ಸ್ಕೊಂಡು ಕುಂತಿದ್ಯಾ ನೋಡಯ್ಯ ಅಂಗಡಿಲಿ ಒಂದ್ ಸಮಾನಾರ ಆಯ್ತಾ ಎಲ್ಲ ಕಳ್ತನ ಆಗ್ಬಿಟ್ಟಿದೆ ನನ್ನ ಹೊಟ್ಟೆ ಉರಿತಾ ಇದೆ ಯಾವ ಉರಿತಾ ಇದೆ ಲೇ ಕಳ್ಳ ಈ ಮಂಗಳೂರು ಮಂಜುನಾಥ ಮಂಗಳೂರಿಂದ ಬೆಂಗಳೂರಿಗೆ ಬಂದದ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಲಿಕ್ಕೆ ಈ ನಿನ್ನ ಕಿತ್ತೋದ ಅಂಗಡಿ ನೋಡ್ಕೊಳ್ಳುವುದಕ್ಕಲ್ಲ ಕಳ್ಳತನದ ಮಾನ ಕಳ್ಳರಿಗೆ ಹೋಯ್ತು ನಿನ್ನ ಗಂಟೇನು ಹೋಯ್ತು ಯೋ ಸುಮ್ಕಿರೆ ಯೋ ಹೋಟೆಲ್ ಉರಿತಾರ ಬೆಂಕಿಗೆ ತುಪ್ಪ ಬೇರೆ ಸುರಿತಿಯಲ್ಲ ಏನಪ್ಪ ಇವತ್ತು ಅಂಗಡಿ ಇಲ್ವಾ ಆ ಇವತ್ತು ಸ್ಟಾರ್ಟ್ ಆಗೋಯ್ತು ನಾಳೆ ದುಬೈಯಿಂದ ಎಲ್ಲ ಬರ್ತಾ ಇದೆ ಅದೇನೇನು ಬೇಕೋ ಎಲ್ಲ ಆರ್ಡರ್ ಕೊಟ್ಟು ಹೋಗಿ ನಾ ರೆಡಿ ಮಾಡಿರ್ತೀನಿ ಓ ಅದೇ ಕೆಲಸ ತಿರ್ಗಾ ತಿರ್ಗಾ ನಿನ್ನ ಅಂಗಡಿ ತಳಿತಾ ಇರ್ತಾರೆ ಬೇರೆ ಅಂಗಡಿಗೆ ಹೋಗ್ತೀನಿ ಹೋಗು ಯೋ ನೋಡ್ದೇನಯ್ಯ ನನ್ನ ಅಂಗಡಿ ರೆಗ್ಯುಲರ್ ಕಸ್ಟಮರ್ ಬರಷ್ಟು ಫೇಮಸ್ ಆಗಿತ್ತು ಎಂತ ಬಿಸ್ನೆಸ್ ಆಯ್ತಾಯ್ತು ಎಲ್ಲವೂ ನಿಲ್ಸಲ್ಲಿ ಹಾಳು ಮಾಡ್ಬಿಟ್ರಲ್ಲಯ್ಯ ನೋಡು ಗೋಪಿ ಈ ಅಂಗಡಿಯ ಎಲ್ಲ ಸಾಮಾನು ಕಳುವಾದ್ರೂ ಡೋಲಕ್ ಮಾತ್ರ ಇಲ್ಲಿಯೇ ಉಂಟು ಯಾಕೆ ಹೇಳು ರಾಮೇಶ್ವರಕ್ಕೆ ಬಂದ್ರು ಈ ಶನೀಶ್ವರನ ಕಾಟ ತಪ್ಪಿಲ್ವಲ್ಲ ಅಂತ ಛೀ 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 ಈ ಮಾತು ನಿನ್ನ ಬಾಯಿಂದ ಬರುವುದಾ ಇನ್ನೇನಯ್ಯ ನಾನು ಕಷ್ಟಪಟ್ಟು ಜೀವಿಂದ ಮುಂದೆ ಬರೋಣ ಅಂತ ಪ್ರಯತ್ನ ಪಟ್ರೆ ಬಂದ್ ಬಂದ್ ಹಾಳು ಮಾಡ್ತೀಯಲ್ಲ ಅದು ಅಲ್ಲ ಗೋಪಿ ನೋಡು ಲೈಫಿನಲ್ಲಿ ನಿನಗೂ ಮ್ಯೂಸಿಕ್ಗೂ ಒಂದು ಭಯಂಕರ ಸಂಬಂಧ ಉಂಟು ಅದಕ್ಕೆ ಈ ಡೋಲಕ್ ಇನ್ನೂ ನಿನ್ನ ಹತ್ತಿರವೇ ಇರುವುದು ಅಯ್ಯಯ್ಯೋ ನೋಡು ಗೋಪಿ ಸುಮ್ಮನೆ ಈ ಅಂಗಡಿ ಮರೆತು ಆ ಡೋಲಕ್ ಹಿಡಿದುಕೊಂಡು ನನ್ನ ಹಿಂದೆ ಬಾ ನಿನಗೊಂದು ಉಜ್ವಲ ಭವಿಷ್ಯ ತೋರಿಸುತ್ತೇನೆ ನಿನ್ನನ್ನು ಬಿಡುವುದಾ ನಾವಿಬ್ಬರು ಬೇರೆ ಆಗುವುದು ಒಂದೇ ಆ ಹಾಸಿಗೆ ದಿಂಬು ಬೇರೆ ಆಗುವುದು ಒಂದೇ ಅದೆಂದಿಗೂ ಸಾಧ್ಯವಿಲ್ಲ ಹಲೋ ಮಿಸ್ಟರ್ ಮಂಜುನಾಥ್ ಸಾರು ಯಾರು ಎಂದು ನನಗೆ ಗೊತ್ತಿಲ್ಲವಲ್ಲ ವೆಲ್ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಆದರೆ ನೀವಿಬ್ರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ನಾನೊಬ್ಬ ಫಿಲ್ಮ್ ಪ್ರೊಡ್ಯೂಸರ್ ನಾನು ತೆಗೀತಾ ಇರೋ ಹೊಸ ಪಿಕ್ಚರ್ಗೆ ನಿಮ್ಮನ್ನೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಾಕೋಬೇಕು ಅಂತಿದ್ದೀನಿ ನಾನು ಮ್ಯೂಸಿಕ್ ಫಿಲ್ಮು